ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾವು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನ ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಕಾರ್ಮಿಕ ಸ್ಥಿತಿಸ್ಥಾಪಕತ್ವ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಗ್ಲೋಬಲ್ ಲೇಬರ್ ರೆಸಿಲಿಯನ್ಸ್ ಇಂಡೆಕ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಭಾರತ ಅರವತ್ತೈದನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ನೋಡಿ ಸೊ ಏನಿದೆ ಗ್ಲೋಬಲ್ ಲೇಬರ್ ರಿಸಿಲೆನ್ಸ್ ಇಂಡೆಕ್ಸ್ ಈಗ ಬಿಡುಗಡೆಯಾಗಿದೆ ಇದರ ಪ್ರಕಾರ ಭಾರತ ಇಲ್ಲಿ ಅರವತ್ತೈದನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಹಾಗಾದ್ರೆ ಯಾವ ಒಂದು ಸಂಸ್ಥೆ ಇದನ್ನು ಬಿಡುಗಡೆ ಮಾಡಿದೆ ಇಲ್ಲಿ ನೋಡಿ ವೈಟ್ ಶೀಲ್ಡ್ ಒಂದು ನೀತಿ ಸಲಹಾ ಸಂಸ್ಥೆಯಾಗಿದೆ ಈ ಒಂದು ಸಂಸ್ಥೆ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ ಈಗ ವಿಶ್ವ ಸರ್ಕಾರದ ಶೃಂಗಸಭೆ ಅಂದರೆ ವರ್ಲ್ಡ್ ಗವರ್ನಮೆಂಟ್ ಸಮಿಟ್ ಎಲ್ಲಿ ದುಬೈನಲ್ಲಿ ನಡೀತಾ ಇದೆ ಸೊ ಅದರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಈ ದುಬೈನಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ವಿಶ್ವ ಸರ್ಕಾರದ ಶೃಂಗಸಭೆಯಲ್ಲಿ ಕಂಪನಿಯು ಜಾಗತಿಕ ಕಾರ್ಮಿಕ ಸ್ಥಿತಿಸ್ಥಾಪಕತ್ವ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ ಈ ವರದಿಯಲ್ಲಿ ಅಗ್ರಸ್ಥಾನದಲ್ಲಿರತಕ್ಕಂಥ ದೇಶಗಳು ಯಾವುದು ಅಂತ ನೋಡೋದಾದ್ರೆ ನೋಡಿ ಡೆನ್ಮಾರ್ಕ್ ಈ ಒಂದು ಕಾರ್ಮಿಕ ಈ ಒಂದು ಸೂಚ್ಯಂಕದಲ್ಲಿ ಸ್ಥಿತಿಸ್ಥಾಪಕತ್ವ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ನಂತರ ಜರ್ಮನಿ ನೆದರ್ಲ್ಯಾಂಡ್ ಸಿಂಗಾಪುರ ಸ್ವೀಡನ್ ಮತ್ತು ಇವು ಕ್ರಮವಾಗಿ ಎರಡು ಮೂರು ನಾಲ್ಕು ಐದನೇ ಮತ್ತು ಆರನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇಲ್ಲಿ ಏಳಿಕೆ ಮತ್ತು ಏರಿಕೆ ಮತ್ತು ಹೇಳಿಕೆ ಕ್ರಮದಲ್ಲಿ ಕೇಳ್ಬೋದು ಇವನ್ನು ನೆನಪಿಟ್ಕೊಳ್ಳಿ ಭಾರತದಲ್ಲಿ ಅರವತ್ತೈದನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ದಕ್ಷಿಣ ಏಷ್ಯಾದ ಎಲ್ಲ ಇತರೆ ದೇಶಗಳು ನೋಡಿ ದಕ್ಷಿಣ ಏಷ್ಯಾ ಅಂದರೆ ನಮ್ಮ ಭಾರತವನ್ನು ಒಳಗೊಂಡಂತೆ ಆಸಿಯನ್ ದೇಶಗಳನ್ನು ಒಳಗೊಂಡಂತೆ ಇತರೆ ಹಿಂದೂ ಮಹಾಸಾಗರದಲ್ಲಿರ್ತಕ್ಕಂಥ ದೇಶಗಳನ್ನು ನಾವು ಮುಖ್ಯವಾಗಿ ದಕ್ಷಿಣ ಏಷ್ಯಾದ ದೇಶಗಳು ಅಂತ ಕರಿತೀವಿ ಈ ಎಲ್ಲ ದೇಶಗಳು ಅರವತ್ತು ಒಂದು ಸ್ಥಾನಕ್ಕಿಂತ ಕೆಳಗಡೆನೇ ಇವೆ ಭಾರತ್ ಯಾರಿ ಎಂಬತ್ತಕ್ಕಿಂತ ಕೆಳಗಡೆನೇ ಇವೆ ಭಾರತದಲ್ಲಿ ಅರವತ್ತೈದನೇ ಸ್ಥಾನ ಪಡೆದುಕೊಂಡಿದೆ ಇನ್ನು ಪಾಕಿಸ್ತಾನ ತೊಂಬತ್ತೇಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಪ್ರಾದೇಶಿಕ ಸ್ಥಾನಗಳು ಅಂದರೆ ರೀಸನಲ್ ಪೊಸಿಷನ್ಸ್ನಲ್ಲಿ ನೋಡೋದಾದರೆ ಅಂದರೆ ಮುಖ್ಯವಾಗಿ ಒಂದು ರೀಸನ್ ಅಂದರೆ ಖಂಡಗಳಾಗಿರ್ಬೋದು ಈ ತರಹದ ಒಂದೇ ರೀಸನ್ ಅದರಲ್ಲಿ ನೋಡೋದಾದರೆ ಉತ್ತರ ಅಮೆರಿಕ ಅಗ್ರಸ್ಥಾನದಲ್ಲಿ ಇದೊಂದು ಖಂಡ ಸ್ನೇಹಿತರೆ ಟೋಟಲ್ ಆಗಿ ಉತ್ತರ ಅಮೆರಿಕ ಖಂಡ ಆ ರೀಸನ್ಗಳಲ್ಲಿ ನೋಡೋದಾದರೆ ವಿಶ್ವದಲ್ಲೇ ಇದು ಅಗ್ರ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಯುರೋಪ್ ಇಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಅದರ ಜೊತೆಗೆ ಪೂರ್ವ ಏಷ್ಯಾ ಮತ್ತು ಫೆಸಿಫಿಕ್ ಏನಿದೆ ಇವೆರಡೂ ಸೇರಿ ಮೂರನೇ ಸ್ಥಾನದಲ್ಲಿದೆ ಇನ್ನು ಮಧ್ಯ ಏಷ್ಯಾ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ ಮಧ್ಯ ಏಷ್ಯಾ ನಾಲ್ಕನೇ ಸ್ಥಾನದಲ್ಲಿದೆ ಅದರ ಜೊತೆಗೆ ಮಧ್ಯಪ್ರಾಚ್ಯ ಮತ್ತು ಉತ್ತರ ಅಮೆರಿಕ ಐದನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಲ್ಯಾಟಿನ್ ಅಮೇರಿಕಾ ಮತ್ತು ಕೆರಿಬಿಯನ್ ಒಂದು ಆರನೇ ಸ್ಥಾನದಲ್ಲಿದೆ ದಕ್ಷಿಣ ಏಷ್ಯಾ ಏಳನೇ ಸ್ಥಾನದಲ್ಲಿದೆ ಉಪಸಹರನ್ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥದ್ದು ಇನ್ನು ಪ್ರಮುಖ ಆರ್ಥಿಕತೆ ಅಂದರೆ ಮುಂದುವರೆದ ದೇಶಗಳಾಗಿರ್ತಕ್ಕಂಥ ಅಮೆರಿಕ ಇಲ್ಲಿ ಹದಿನೈದನೇ ಸ್ಥಾನ ಕೆನಡಾ ಹದಿನಾರನೇ ಸ್ಥಾನ ಜಪಾನ್ ಹತ್ತೊಂಬತ್ತನೇ ಸ್ಥಾನ ರಷ್ಯಾ ನಲವತ್ತೈದು ಇಸ್ರೇಲ್ ಇಪ್ಪತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಯಾಕಂದರೆ ಮುಂದುವರೆದ ದೇಶಗಳಲ್ಲೂ ಕೂಡ ಆ ಸ್ಥಾನ ಈಗ ಕುಗ್ಗಿರತಕ್ಕಂಥ ವರದಿಯನ್ನು ಈಗ ವೈಟ್ ಶೀಲ್ಡ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ಇತ್ತೀಚಿಗೆ ಸುದ್ದಿಯಲ್ಲಿರುವ ವಾಯು ಲಿಂಕ್ ಕೆಳಗಿನ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ವಾಯು ಲಿಂಕ್ ಎಂಬುದು ಸ್ನೇಹಿತರೆ ಆಪ್ಷನ್ ನಂಬರ್ ತ್ರೀ ವಾಯು ಪಡೆ ನೋಡಿ ಕೆಟ್ಟ ವಾಯು ಗುಣ ಅಂದರೆ ವಾಯು ಯ ಗುಣಕ್ಕೆ ಸಂಬಂಧಪಟ್ಟಂತೆ ಸೊ ಹವಾಮಾನ ಅಂತ ಹೇಳಿದ್ವಿ ಕೆಟ್ಟ ಹವಾಮಾನ ಅಂದರೆ ಆ ವಿಮಾನ ಚಲಿಸುವಂತಹ ಸಂದರ್ಭದಲ್ಲಿ ಹವಾಮಾನ ಏನಾದರೂ ತೊಂದರೆ ಉಂಟಾದಾಗ ಆ ಮಾಹಿತಿಯನ್ನು ಕೊಡಲು ಆಗುವುದಿಲ್ಲ ವಿಮಾನದ ಪ್ರಮುಖ ವಸ್ತುಗಳಿಗೆ ಈ ಒಂದು ಪ್ರವೃತ್ತಿಯನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿಯೇ ವಾಯುಲಿಂಕ್ ಎಂಬತಕ್ಕಂಥ ಪ್ರಮುಖ ಹೊಸ ವಿನ್ಯಾಸವನ್ನು ಈಗ ವಾಯುಪಡೆ ಐ ಎ ಎಫ್ ಅಂದರೆ ಇಂಡಿಯನ್ ಏರ್ ಫೋರ್ಸ್ ಅಭಿವೃದ್ಧಿಪಡಿಸಿದೆ ಸೊ ಇದು ಯಾವುದೇ ಕೆಟ್ಟ ವಾಯುಗುಣ ಅಥವಾ ಹವಾಮಾನದ ಸಂದರ್ಭದಲ್ಲೂ ಕೂಡ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ ಇದಕ್ಕೆ ವಾಯು ಲಿಂಕ್ ಎಂಬತಕ್ಕಂಥ ಹೆಸರನ್ನು ಕೊಡಲಾಗಿದೆ ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಮಾಹಿತಿ ನೀಡಿದರೆ ಐ ಎ ಎಫ್ ಡೆವಲಪ್ ಇಂಡಿಜಿನಿಯಸ್ಲಿ ವಾಯು ಲಿಂಕ್ ಫ್ಲಾಟ್ಫಾರ್ಮ್ ಫಾರ್ ಜಾಮರ್ ಪ್ರೂಫ್ ಕಮ್ಯುನಿಕೇಶನ್ ವಿತ್ ಬೇಸ್ ಸ್ಟೇಷನ್ ನೋಡಿ ಕಮ್ಯುನಿಕೇಶನ್ ಅನ್ನು ಇದು ಭಾರತೀಯ ವಾಯುಪಡೆಯು ತನ್ನ ಫೈಟರ್ ಫೈಲಟ್ಗಳಿಗೆ ನೋಡಿ ಫೈಟರ್ ಫೈಲಟ್ಗಳಿಗೆ ಕೆಟ್ಟ ಹವಾಮಾನವನ್ನು ಎದುರಿಸಲು ಪರಿಹಾರವನ್ನು ಒದಗಿಸ್ತದೆ ಅಂದರೆ ಫೈಲಟ್ಗಳಿಗೆ ಎಂಥ ಹವಾಮಾನ ಒಂದು ಕೆಟ್ಟ ಹವಾಮಾನವಾದರೂ ಕೂಡ ಇದು ಮಾಹಿತಿಯನ್ನ ರವಾನೆ ಮಾಡುತ್ತದೆ ವಾಯುಲಿಂಕ್ ಕುರಿತು ನಾವು ನೋಡೋದಾದ್ರೆ ಇದೊಂದು ಸಂಕೇತಗಳನ್ನು ಕಳಿಸಲು ಮತ್ತು ಸ್ವೀಕರಿಸಲು ಬಳಸುವ ಐ ಆರ್ ಎನ್ ಎಸ್ ಎಸ್ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದನ್ನ ಬಳಸುತ್ತದೆ ಅದು ಅಂದ್ರೆ ತನ್ನ ಮಾಹಿತಿಯನ್ನ ರವಾನೆ ಮಾಡಲು ಇದು ಮುಖ್ಯವಾಗಿ ಐ ಆರ್ ಎನ್ ಎಸ್ ಎಸ್ ಅನ್ನ ಬಳಸುತ್ತದೆ ಸೊ ಐ ಆರ್ ಎನ್ ಎಸ್ ಎಸ್ ಇಸ್ರೋದ ಉಪಗ್ರಹ ಸಮೂಹವಾಗಿದೆ ನೆನ್ಪಿಟ್ಕೋಬೇಕು ಇದನ್ನ ನಾವು ನಾವಿಕ್ ಎಂಬತಕ್ಕಂಥ ಹೆಸರಿನಿಂದಲೂ ಕರೀತಾ ಹೋಗ್ತಾರೆ ಇದನ್ನು ಬಳಸಿಕೊಂಡು ಅದು ಮಾಹಿತಿಯನ್ನು ಒದಗಿಸುತ್ತದೆ ನೆಕ್ಸ್ಟ್ ಕ್ವಶನ್ ನೋಡಿ ಕೇಂದ್ರದ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವಾಲಯದಿಂದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಯು ಬಿ ಕೆ ವೈ ಪಿ ಘೋಷಿಸಲಾಗಿದೆ ಹಾಗಾದರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ರವರು ಕೆಳಗಿನ ಯಾವ ವಾದ್ಯದಲ್ಲಿ ಭಾರತದಲ್ಲೇ ಪ್ರಸಿದ್ಧಿ ಪಡೆದಿದ್ದರು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸಹನಾಯಿ ಆಪ್ಷನ್ ನಂಬರ್ ಫೋರ್ ಸರಿಯಾಗಿದೆ ನೋಡಿ ಸಹನಾಯಿ ಇವರು ಅತ್ಯಂತ ಪ್ರಮುಖವಾಗಿ ಶಹನಾಯಿ ವಾದಕರಾಗಿರುವುದರಿಂದ ಅವರ ಒಂದು ಹೆಸರಿನಲ್ಲಿಯೇ ಭಾರತ ಸರ್ಕಾರ ಯುವ ಪುರಸ್ಕಾರವನ್ನು ನೀಡುತ್ತದೆ ಸೊ ಈ ಪ್ರಶಸ್ತಿಯನ್ನು ಪಡೆಯುವಂಥ ವ್ಯಕ್ತಿಗಳು ನಲವತ್ತು ವರ್ಷಕ್ಕಿಂತ ಕೆಳಗಿನ ವ್ಯಕ್ತಿಗಳಾಗಿರಬೇಕು ಆ ವ್ಯಕ್ತಿಗಳಿಗೆ ಪ್ರತಿ ವರ್ಷ ಮೂವತ್ತ್ಮೂರಕ್ಕೂ ಹೆಚ್ ಮೂವತ್ತ್ಮೂರು ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಸೊ ಈಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಪ್ರಶಸ್ತಿಯನ್ನು ಕೋವಿಡ್ ಕಾರಣದಿಂದಾಗಿ ನೀಡಲಾಗಿರಲಿಲ್ಲ ಸೊ ಈ ವರ್ಷದಿಂದ ಪುನಃ ಆರಂಭಿಸಲಾಗಿದೆ ಸೊ ಈ ವರ್ಷ ಟೋಟಲಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಒಂದು ಸೊ ಟೋಟಲಾಗಿ ಮೂರು ವರ್ಷದ್ದು ನೀಡ್ತಾ ಇದ್ದಾರೆ ಎಷ್ಟು ಜನರಿಗೆ ನೀಡಲಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೂರ ಎರಡು ಆರ್ಟಿಸ್ಟ್ಗಳು ಅಂದರೆ ಕಲಾವಿದರುಗಳಿಗೆ ಈ ವರ್ಷ ಘೋಷಣೆ ಮಾಡಲಾಗಿದೆ ಶ್ರೀ ಕಿಸಾನ್ ರೆಡ್ಡಿ ಪ್ರೆಸೆಂಟ್ಸ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಟು ತೌಸಂಡ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟು ಟು ಒನ್ ಆರ್ ಟು ಆರ್ಟಿಸ್ಟ್ ಆಫ್ ಇಂಡಿಯಾ ಹೂ ಹ್ಯಾವ್ ಮೇಡ್ ಎ ಮಾರ್ಕ್ ಆಸ್ ಯಂಗ್ ಟ್ಯಾಲೆಂಟೆಡ್ ಇನ್ ದ ರೆಸ್ಪೆಕ್ಟಿವ್ ಫೀಲ್ಡ್ ಆಫ್ ಪಫಾರ್ಮಿಂಗ್ ಆರ್ಟ್ಸ್ ನೋಡಿ ಕಲೆಯ ವಿಭಾಗದಲ್ಲಿ ಪ್ರಮುಖವಾಗಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಅಂದರೆ ಯುವ ಟ್ಯಾಲೆಂಟೆಡ್ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಈ ವರ್ಷ ನೂರ ಎರಡು ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ ಇದು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಏನಿದೆ ಹಾಗಾದರೆ ಉಸ್ತಾದ್ ಬಿಸ್ಮಿಲ್ಲ ಖಾನ್ ಪ್ರಶಸ್ತಿ ಇದನ್ನು ಮುಖ್ಯವಾಗಿ ಯಾವ ಒಂದು ಸಂಸ್ಥೆ ನೀಡುತ್ತದೆ ಅಕಾಡೆಮಿ ನೀಡುತ್ತದೆ ಅಂತ ಕೇಳ್ತಾರೆ ಸರಿಯಾದಂಥ ಉತ್ತರ ಸಂಗೀತ ನಾಟಕ ಅಕಾಡೆಮಿಯು ಇದನ್ನು ನೀಡುತ್ತದೆ ಸಂಗೀತ ನಾಟಕ ಅಕಾಡೆಮಿಯು ಮುಖ್ಯವಾಗಿ ನೃತ್ಯ ಸಂಗೀತ ನಾಟಕ ಈ ಕ್ಷೇತ್ರದಲ್ಲಿ ಓಕೆ ಈ ಮೂರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಕಲಾವಿದರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತದೆ ಇದನ್ನು ವಾರ್ಷಿಕವಾಗಿ ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರಬೇಕು ನೋಡಿ ನಲವತ್ತು ವರ್ಷಕ್ಕಿಂತ ಹೆಚ್ಚಿನವರಿಗೆ ಇದನ್ನು ನೀಡುವುದಿಲ್ಲ ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕಲಾವಿದರಿಗೆ ನೀಡಲಾಗುತ್ತದೆ ಈ ಪ್ರಶಸ್ತಿಗಳನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರು ಪ್ರದಾನ ಮಾಡಿದರು ಇನ್ನು ಮುಖ್ಯವಾಗಿ ಈಶಾನ್ಯ ಭಾರತದ ಒಟ್ಟು ಹತ್ತೊಂಬತ್ತು ಕಲಾವಿದರಿಗೆ ಪ್ರಶಸ್ತಿ ನೀಡಲಾಗಿದೆ ಟೋಟಲ್ ಆಗಿ ವರ್ಷ ನೂರ ಎರಡು ಪ್ರಶಸ್ತಿಗಳನ್ನು ನೀಡಲಾಗಿದೆ ಕಾರಣ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನೀಡಲಾಗಿರಲಿಲ್ಲ ಆ ಎಲ್ಲ ವರ್ಷದ ಪ್ರಶಸ್ತಿಗಳನ್ನು ಈಗ ನೀಡಲಾಗಿದೆ ಇನ್ನು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಬಗ್ಗೆ ನೋಡೋದಾದರೆ ನೋಡಿ ಮೋಸ್ಟ್ ಇಂಪಾರ್ಟೆಂಟು ಅಂತಂದರೆ ಇವರು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ವ್ಯಕ್ತಿಯಾಗಿದ್ದಾರೆ ಇವರು ಸಹನಾಯಿ ಸಂಗೀತಗಾರರು ಭಾರತ ರತ್ನ ಪ್ರಶಸ್ತಿ ಪಡೆದ ಕೆಲವೇ ಸಂಗೀತಗಾರರಲ್ಲಿ ಒಬ್ಬರು ಅವರಿಗಿಂತ ಮೊದಲು ಸಂಗೀತಗಾರರಾದ ನೋಡಿ ಭಾರತದಲ್ಲೇ ಮೊದಲ ಬಾರಿಗೆ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ತದನಂತರ ರವಿಶಂಕರ್ ಅವರಿಗೆ ಮೊದಲು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ನಂತರ ಈ ಪ್ರಶಸ್ತಿಯನ್ನು ಪಡೆದ ಮೂರನೇ ವ್ಯಕ್ತಿ ಅಂತಂದರೆ ಅದು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅಂತ ಹೇಳ್ತೀವಿ ಎಂ ಎಸ್ ಸುಬ್ಬಲಕ್ಷ್ಮಿ ರವಿಶಂಕರ್ ಮತ್ತು ಮೂರನೇವರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಇನ್ನು ಸಂಗೀತ ನಾಟಕ ಅಕಾಡೆಮಿ ಬಗ್ಗೆ ನೋಡೋದಾದರೆ ಇದನ್ನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತದ ಶಿಕ್ಷಣ ಸಚಿವಾಲಯ ಸ್ಥಾಪನೆ ಮಾಡಿದೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ಭಾರತವು ಇತ್ತೀಚೆಗೆ ಡಿಜಿಟಲ್ ವರ್ಕ್ ಪ್ಲಾನ್ ಎರಡು ಸಾವಿರದ ಇಪ್ಪತ್ತ್ ಮೂರನ್ನ ಯಾವ ಬ್ಲಾಕ್ನೊಂದಿಗೆ ಅಳವಡಿಸಿಕೊಂಡಿದೆ ಡಿಜಿಟಲ್ ವರ್ಕ್ ಪ್ಲಾನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಆಸಿಯನ್ ನೋಡಿ ಆಸಿಯನ್ ಭಾರತ ಆಸಿಯನ್ ಶೃಂಗಸಭೆ ಆರಂಭವಾಗಿದೆ ಸ್ನೇಹಿತರೆ ಆ ಒಂದು ಶೃಂಗಸಭೆಯಲ್ಲಿ ಭಾರತ ಆಸಿಯನ್ ದೇಶಗಳೊಂದಿಗೆ ಡಿಜಿಟಲ್ ವರ್ಕ್ ಪ್ಲ್ಯಾನ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಬತಕ್ಕಂಥ ಪ್ರಮುಖ ಕಾರ್ಯಕ್ರಮ ಅಥವಾ ವೇದಿಕೆಯನ್ನು ಈಗ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಸೊ ಡಿಜಿಟಲ್ ಯುಗದಲ್ಲಿ ಸೈಬರ್ ಆಗಿರ್ಬೋದು ಡಿಜಿಟಲ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಮಾಹಿತಿಯಲ್ಲಿ ಸಾಧನೆ ಮಾಡುವ ಉದ್ದೇಶದಿಂದಾಗಿ ಭಾರತ ಆಸಿಯನ್ ದೇಶಗಳೊಂದಿಗೆ ಈಗ ಈ ಒಂದು ಪ್ರಮುಖ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥದ್ದು ಸೊ ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಭಾರತ ದೇಶದೊಂದಿಗೆ ಮೂರನೇ ಆಸಿಯನ್ ಡಿಜಿಟಲ್ ಮಂತ್ರಿಗಳ ಸಭೆ ನಡೀತಾ ಇದೆ ನೋಡಿ ಮೂರನೇ ಆವೃತ್ತಿಯ ಡಿಜಿಟಲ್ ಮಂತ್ರಿಗಳ ಸಭೆ ವರ್ಚುವಲ್ ವೇದಿಕೆಯಲ್ಲಿ ನಡೆಯಲಾಯಿತು ಇಲ್ಲಿ ಭಾರತ ಮತ್ತು ಫಿಲಿಪೈನ್ಸ್ ಏನಿದ್ದಾವೆ ಇಲ್ಲಿ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದವು ಮತ್ತು ಭಾರತ ಆಸಿಯನ್ ಇಲ್ಲಿ ಮುಖ್ಯವಾಗಿ ಡಿಜಿಟಲ್ ವರ್ಕ್ ಪ್ಲಾನ್ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಅಳವಡಿಸಿಕೊಂಡಿವೆ ಇದು ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯವಾಗಿ ಈ ಒಂದು ಥೀಮ್ನ ಅಡಿಯಲ್ಲಿ ಇದನ್ನು ಆರಂಭ ಸಿನರ್ಜಿ ಟುವರ್ಡ್ಸ್ ಎ ಸಸ್ಟೈನಬಲ್ ಡಿಜಿಟಲ್ ಫ್ಯೂಚರ್ ಎಂಬ ವಿಷಯದೊಂದಿಗೆ ಇಲ್ಲಿ ಮುಖ್ಯವಾಗಿ ಭಾರತ ಆಸಿಯನ್ ಶೃಂಗಸಭೆಯನ್ನು ಆರಂಭ ಮಾಡಿದವೆ ಈ ಶೃಂಗಸಭೆಯ ಥೀಮ್ ಏನು ಅಂತ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವಶನ್ ನೋಡಿ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ತ್ಯಾಜ್ಯದಿಂದ ಜಲಜನಕ ಘಟಕವನ್ನ ಕೇಂದ್ರ ಸರ್ಕಾರ ಕೆಳಗಿನ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ವಿಲ್ ಬರ್ ಸೆಂಟ್ರಲ್ ಗೌರ್ಮೆಂಟ್ ಸೆಪರ್ಟ್ ಆಫ್ ದಿ ಕಂಟ್ರೀಸ್ ಫಸ್ಟ್ ವೇಸ್ಟ್ ಹೈಡ್ರೋಜನ್ ಪ್ಲಾಂಟ್ ನೋಡಿ ವೇಸ್ಟ್ ಅಂದ್ರೆ ತ್ಯಾಜ್ಯದಿಂದ ಜಲಜನಕ ಘಟಕ ನೋಡಿ ತ್ಯಾಜ್ಯದಿಂದ ಜಲಜನಕ ಘಟಕವನ್ನ ಭಾರತದಲ್ಲೇ ಮೊದಲು ಪುಣೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಈ ಒಂದು ಮಾಹಿತಿಯನ್ನ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಗಮನಿಸಿ ಕಂಟ್ರೀಸ್ ಫಸ್ಟ್ ವೇಸ್ಟ್ ಟು ಹೈಡ್ರೋಜನ್ ಪ್ಲಾಂಟ್ ಟು ಬಿ ಸೆಟ್ ಆಫ್ ಇನ್ ಪುಣೆ ಸೆಡ್ ಅಫಿಷಿಯಲ್ ಆಗಿ ಘೋಷಣೆ ಮಾಡಲಾಗಿದೆ ಭಾರತ ಸರ್ಕಾರವು ಪುಣೆಯಲ್ಲಿ ನಾನ್ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ತ್ಯಾಜ್ಯದಿಂದ ಜಲಜನಕ ಘಟಕವನ್ನು ಸ್ಥಾಪಿಸಲಿದೆ ಸ್ಥಾವರವನ್ನು ಖಾಸಗಿ ಕಂಪನಿಯಾಗಿರತಕ್ಕಂಥ ಗ್ರೀನ್ ಬಿಲಿನರ್ ಲಿಮಿಟೆಡ್ ನಿರ್ಮಿಸಲಿದೆ ಇನ್ನು ಮುಖ್ಯವಾಗಿ ತಂತ್ರಜ್ಞಾನಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಜಿ ಕೆ ನಿಮಗೆ ಇಂಪೋರ್ಡೆಂಟ್ ಆಗುತ್ತೆ ನೋಡಿಕೊಳ್ಳಿ ಇಲ್ಲಿ ಸಸ್ಯವು ತ್ಯಾಜ್ಯವನ್ನು ಹೈಡ್ರೋಜನ್ ಅಂದರೆ ಆ ಜಲಜನಕ ಇಂಧನವಾಗಿ ಪರಿವರ್ತಿಸಲು ಏನನ್ನ ಬಳಕೆ ಮಾಡಿಕೊಳ್ಳುತ್ತದೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಉತ್ತರ ಫ್ಲಾಸ್ಮಾ ಗ್ಯಾಸ್ಫಿಕೇಶನ್ ಟೆಕ್ನಾಲಜಿ ಸೊ ಫ್ಲಾಸ್ಮಾ ಗ್ಯಾಸ್ಫಿಕೇಶನ್ ತಂತ್ರಜ್ಞಾನವನ್ನು ಬಳಸಿಕೊಂಡಂತಹ ಸಸ್ಯ ಅದರ ಒಂದು ತ್ಯಾಜ್ಯದಿಂದ ಜಲಜನಕ ಇಂಧನವಾಗಿ ಪರಿವರ್ತಿಸುತ್ತದೆ ಸಸ್ಯವು ಆ ತ್ಯಾಜ್ಯವನ್ನು ಜಲಜನಕ ಇಂಧನವಾಗಿ ಪರಿವರ್ತನೆ ಮಾಡಲು ಪ್ಲಾಸ್ಮಾ ಗ್ಯಾಸಿಫಿಕೇಷನ್ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳುತ್ತದೆ ಇದು ನಿಮಗೆ ಎಕ್ಸಾಮಿಗೆ ಗೊತ್ತಿರಲಿ ಇನ್ನು ಮುಖ್ಯವಾಗಿ ಸಾವಯವ ವಸ್ತು ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಏನಿದ್ದಾವೆ ಸೊ ಅವುಗಳನ್ನು ನಾವು ಹೈಡ್ರೋಜನ್ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಪ್ಲಾಸ್ಮಾ ಅನಿಲೀಕರಣ ಅಂದರೆ ಪ್ಲಾಸ್ಮಾ ಗ್ಯಾಸಿಫಿಕೇಶನ್ ಎಂದು ಕರೆಯಲಾಗುತ್ತದೆ ಅಂದರೆ ಸಾವಯವ ವಸ್ತುಗಳನ್ನು ಹೈಡ್ರೋಜನ್ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡಾಗಿ ಪರಿವರ್ತಿಸುವ ಪ್ರಕ್ರಿಯೆ ಏನಿದೆ ಈ ಒಂದು ಪ್ರಕ್ರಿಯೆಯನ್ನು ಪ್ಲಾಸ್ಮಾ ಅನಿಲೀಕರಣ ಅಂತ ಕರಿತೀವಿ ಇದನ್ನು ಏಳ್ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮಾಡಲಾಗುತ್ತದೆ ಇವೆಲ್ಲ ಆ ಎಕ್ಸಾಮ್ಗೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಸುದ್ದಿಯಲ್ಲಿ ಕಂಡುಬಂದ ಭರತಪುರ ಪಕ್ಷಿಧಾಮವು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಸರಿಯಾದಂಥ ಉತ್ತರ ಇದಕ್ಕೆ ಆಪ್ಷನ್ ನಂಬರ್ ಒನ್ ರಾಜಸ್ಥಾನ ನೋಡಿ ರಾಜಸ್ಥಾನ ಸರ್ಕಾರದ ಅರಣ್ಯ ಇಲಾಖೆಯು ಭರತಪುರ ಪಕ್ಷಿಧಾಮದೊಂದಿಗೆ ಮೃಗಾಲಯವನ್ನು ನಿರ್ಮಿಸಲು ಉದ್ದೇಶಿಸಿದೆ ನೋಡಿ ಭಾರತದ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿರುವ ಮೃಗಾಲಯ ಅಥವಾ ಜೂವನಂತೆಯೇ ಈಗ ರಾಜಸ್ಥಾನ ಸರ್ಕಾರ ತನ್ನದೇ ಆಗಿರತಕ್ಕಂಥ ಮೃಗಾಲಯ ಅಥವಾ ಜೂವನ್ನು ಸ್ಥಾಪನೆ ಮಾಡಲು ನಿರ್ಧರಿಸಿದೆ ಹಾಗಾದರೆ ಎಲ್ಲಿ ಅಂತ ಕೇಳಿದರೆ ಭರತಪುರ ಪಕ್ಷಿಧಾಮ ಏನಿದೆ ಆ ಒಂದು ಪಕ್ಷಿಧಾಮದಲ್ಲಿ ಮುಖ್ಯವಾಗಿ ಈ ಒಂದು ಜೂ ನಿರ್ಮಾಣ ಮಾಡಲು ನಿರ್ಧರಿಸಿದೆ ಅಂದರೆ ಭಾರತದ ಅತಿ ದೊಡ್ಡ ಜೂ ಎಂಬ ಇದು ಪಾತ್ರವಾಗಲಿದೆ ಸೊ ಇದು ಮುಖ್ಯವಾಗಿ ಬ ರಾಜಸ್ಥಾನದಲ್ಲಿ ಕಂಡುಬಂದ ಕಂಡುಬರುವ ಗೆಂಡಾಮೃಗಗಳು ಕಾಡು ಎಮ್ಮೆ ಕಾಡು ಜಲ ಎಮ್ಮೆಗಳು ಅಂತಂದರೆ ಮುಖ್ಯವಾಗಿ ಜಲ ಎಮ್ಮೆಗಳು ಅಂತಂದರೆ ನೀರು ಆನೆಗಳು ಅಂತ ಕರಿತೀವಲ್ಲ ಸೊ ಅವು ಇನ್ನ ಮೊಸಳೆಗಳಾಗಿರ್ಬೋದು ಡಾಲ್ಫಿನ್ಗಳಾಗಿರ್ಬೋದು ಮತ್ತು ಇತರೆ ವಿಲಕ್ಷಣ ಪ್ರಭೇದಗಳಿಗೆ ನೆಲೆಯಾಗಿದೆ ಈ ಭರತಪುರ ಪಕ್ಷಿಧಾಮ ಇಲ್ಲಿ ಇರತಕ್ಕಂಥ ಈ ಪಕ್ಷಿಗಳನ್ನು ಮತ್ತು ಪ್ರಾಣಿಗಳನ್ನು ಆ ಮೃಗರಾಯದಲ್ಲಿ ನೆಲೆಸಲು ಇಲ್ಲಿ ಯೋಜನೆಯನ್ನು ರೂಪಿಸಲಾಗಿದೆ ಭರತಪುರ ಪಕ್ಷಿಧಾಮವನ್ನು ನಾವು ಕಿಯೋ ಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಎಂದು ಕರಿತೇವೆ ಯಾಕಂದರೆ ಅವೆರಡು ಅಕ್ಕಪಕ್ಕದಲ್ಲಿ ಇರತಕ್ಕಂಥದ್ದು ಇವುಗಳನ್ನು ವಿಶ್ವ ಪರಂಪರೆಯ ತಾಣವಾಗಿ ಮಾರ್ಪಡಿಸಲಾಗಿದೆ ಇನ್ನು ಏಜೆನ್ಸಿ ಫ್ರಾಂ ಫ್ರಾಂಕೈಸ್ ಡೆವಲಪ್ಮೆಂಟ್ನ ಹಣವನ್ನು ಬಳಸಿಕೊಂಡು ಮೃಗಾಲಯವನ್ನು ಸ್ಥಾಪಿಸಲಾಗುವುದು ಎಂದು ತಜ್ಞರು ಹೇಳಿದ್ದಾರೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ಇತ್ತೀಚೆಗೆ ಡೇವಿಡ್ ರಾಬರ್ಟ್ ಮಾಲ್ಪಾಸ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಘೋಷಿಸಿದ್ದಾರೆ ಹಾಗಾದರೆ ಪ್ರಸ್ತುತ ಅವರು ಕೆಳಗಿನ ಯಾವುದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರಿಯಾದಂಥ ಉತ್ತರ ನೋಡಿ ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕ್ನ ಪ್ರಸ್ತುತ ಅಧ್ಯಕ್ಷ ಅಂತ ಅಂದರೆ ಅದು ಡೇವಿಡ್ ಮಾಲ್ಪಾಸ್ ಸೊ ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ ಕಾರಣ ಸೊ ಇವರಿಗೆ ಇತ್ತೀಚೆಗೆ ಟೀಕೆಗಳು ಎದುರಾಗಿದೆ ಆ ಕಾರಣಕ್ಕಾಗಿ ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ ಹಾಗಾದರೆ ಆ ಟೀಕೆಗಳೇನು ಅಂತ ನಾವು ನೋಡೋದಾದರೆ ನೋಡಿ ಮಾಹಿತಿ ಪ್ರಕಾರ ಏನಿದೆ ಹಾಗಾದರೆ ಈ ಒಂದು ಪೇಪರಲ್ಲಿ ಡೇವಿಡ್ ರಾಬರ್ಟ್ ಮಾಲ್ಪಾಸ್ ಏನಿದರೆ ಇವರು ಅಮೆರಿಕದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ವಿಶ್ವ ಬ್ಯಾಂಕ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ಮಾಜಿ ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದರು ಇತ್ತೀಚೆಗೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದರು ಅವರು ಇನ್ನು ತಮ್ಮ ಅವಧಿಯನ್ನು ಪೂರ್ಣಗೊಳಿಸಿಲ್ಲ ವಿಶ್ವ ಬ್ಯಾಂಕ್ ಅಧ್ಯಕ್ಷರ ಅವಧಿ ಐದು ವರ್ಷಗಳು ಇನ್ನು ಮಾಲ್ಪಾಸ್ ರಾಜೀನಾಮೆ ನೀಡಲು ಕಾರಣ ಏನಂತಂದರೆ ಸೆಪ್ಟೆಂಬರ್ನಿಂದ ಹವಾಮಾನ ಕಾರ್ಯಕರ್ತರು ಏನಿದ್ದಾರೆ ಹವಾಮಾನಕ್ಕೆ ಅಂದರೆ ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಕಾರ್ಯಕರ್ತರು ಇವರಿಗೆ ಟೀಕೆ ಮಾಡ್ತಾ ಇದ್ದಾರೆ ಕಾರಣ ಏನಂತಂದರೆ ಪಳೆಯುಳಿಕೆ ಇಂಧನ ದಹನ ಏನಿದೆ ಇದು ಗ್ರಹವನ್ನು ಬೆಚ್ಚಗಾಗಿಸುತ್ತದೆ ಅಂದರೆ ಹೀಟ್ ಮಾಡುತ್ತದೆ ನಮ್ಮ ಭೂಮಿಯನ್ನು ಎಂದು ಅವರು ಪ್ರಶ್ನೆಯನ್ನು ಕೇಳ್ತಾರೆ ಸೊ ಇದಕ್ಕೆ ಒಪ್ಪುತ್ತಾರೆ ಎಂದು ಅವರನ್ನು ಪ್ರಶ್ನೆ ಕೇಳಲಾಗುತ್ತದೆ ಮಾಲ್ಪಾಸ್ ಇದಕ್ಕೆ ಉತ್ತರಿಸಲು ನಿರಾಕರಿಸ್ತಾರೆ ಸೊ ಅಲ್ಲಿಂದ ಇವರಿಗೆ ಟೀಕೆಗಳು ಎದುರಾಗಿದೆ ಆ ಕಾರಣಕ್ಕಾಗಿ ಇವರು ರಾಜೀನಾಮೆ ಕೊಡಲು ನಿರ್ಧರಿಸಿದ್ದಾರೆ ಸೊ ನಾವು ವಿಶ್ವ ಬ್ಯಾಂಕ್ ಬಗ್ಗೆ ನಾವು ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಬ್ರಿಟನ್ ಹುಡ್ಸ್ ಸಮ್ಮೇಳನದಲ್ಲಿ ಐ ಎಮ್ ಎಫ್ ಮತ್ತು ಇದನ್ನೊಂದಿಗೆ ಸ್ಥಾಪನೆ ಮಾಡಲಾಗುತ್ತದೆ ಐ ಎಮ್ ಎಫ್ ಇನ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ ಇದನ್ನು ಮತ್ತು ವಿಶ್ವ ಬ್ಯಾಂಕನ್ನು ಬ್ರಿಟನ್ ಉಡ್ಸು ಸಮ್ಮೇಳನದಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತೈದು ಇದು ಪ್ರಧಾನ ಕಚೇರಿ ವಾಷಿಂಗ್ಟನ್ ಡಿ ಸಿ ಯಲ್ಲಿದೆ ಪ್ರಸ್ತುತ ಇದಕ್ಕೆ ನೂರ ಎಂಬತ್ತೊಂಬತ್ತು ಸದಸ್ಯ ರಾಷ್ಟ್ರಗಳಿವೆ ವಿಶ್ವ ಬ್ಯಾಂಕ್ ಅಂತ ಬಂದರೆ ಇಲ್ಲಿ ಐ ಬಿ ಡಿ ಮತ್ತು ಐ ಡಿ ಎಂಬತಕ್ಕಂಥ ಎರಡು ಪ್ರತ್ಯೇಕ ಭಾಗಗಳನ್ನು ಒಳಗೊಂಡಿದೆ ಇಲ್ಲಿ ಐ ಬಿ ಡಿ ನೂರ ಎಂಬತ್ತೊಂಬತ್ತು ದೇಶಗಳು ಐ ಡಿ ಎ ನೂರ ಎಪ್ಪತ್ನಾಲ್ಕು ಸದಸ್ಯ ದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಟೋಟಲ್ ಆಗಿ ವಿಶ್ವ ಬ್ಯಾಂಕ್ ನೂರ ಎಂಬತ್ತೊಂಬತ್ತು ದೇಶಗಳಲ್ಲಿ ಸದಸ್ಯತ್ವವನ್ನು ಹೊಂದಿದೆ ನೂರ ಎಂಬತ್ತೆಂಟು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿದ್ದರೆ ರೀಸೆಂಟಾಗಿ ಕುಸುವು ಎಂಬತಕ್ಕಂಥದ್ದು ನೂರ ಎಂಬತ್ತ ಒಂಬತ್ತನೇದಾಗಿ ಸೇರ್ಪಡೆಗೊಳಿಸಿದೆ ಇನ್ನು ಪ್ರಸ್ತುತ ಅಧ್ಯಕ್ಷರು ಡೇವಿಡ್ ಮಾಲ್ಪಾಸ್ ಎಮ್ ಡಿ ಮತ್ತು ಸಿ ಎಫ್ ಒ ಯಾರು ಅಂತ ಕೇಳಿದರೆ ಭಾರತೀಯರಾಗಿರ್ತಕ್ಕಂಥ ಅಂಶುಲಾ ಕಾಂತ ಇನ್ನು ಕಾರ್ಮೆನ್ ರೆನಾಟ್ ಎಂಬತಕ್ಕಂಥದ್ದಲ್ಲಿ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ ಪೋಷಕ ಸಂಸ್ಥೆ ವಿಶ್ವ ಬ್ಯಾಂಕ್ ಗುಂಪು ಇದನ್ನ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಬ್ರಿಟನ್ ಹುಡ್ಸು ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯೊಂದಿಗೆ ಸ್ಥಾಪಿಸಲಾಯಿತು ಸ್ನೇಹಿತರೆ ವಿಶ್ವ ಬ್ಯಾಂಕ್ ಗುಂಪನ್ನ ಇನ್ನು ವಿಶ್ವ ಬ್ಯಾಂಕ್ ಗುಂಪಿನ ಬಗ್ಗೆ ನಾವು ನೋಡೋದಾದ್ರೆ ಈ ಗುಂಪು ವಿಶ್ವ ಬ್ಯಾಂಕ್ ಗ್ರೂಪ್ ಐದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ವಿಸ್ತೃತ ಕುಟುಂಬವಾಗಿದೆ ಓಕೆ ಸೊ ಆ ವಿಶ್ವ ಬ್ಯಾಂಕ್ನ ಮೂಲ ಸಂಸ್ಥೆಯಾಗಿದೆ ಮೊದಲ ಎರಡು ಪಟ್ಟಿ ಮಾಡಲಾದ ಸಂಸ್ಥೆಗಳಿಗೆ ಸಾಮೂಹಿಕವಾಗಿ ಹೆಸರು ಐ ಬಿ ಡಿ ಮತ್ತು ಐ ಡಿ ಇಲ್ಲಿ ಐ ಬಿ ಡಿ ಮತ್ತು ಐ ಡಿ ಎ ವಿಸ್ತೃತ ರೂಪ ಏನು ಅಂತ ಕೇಳ್ತಾರೆ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಬ್ಯಾಂಕು ಇನ್ನು ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಇವೆರಡು ಮೊದಲವಾಗಿ ರೂಪುಗೊಳ್ತವೆ ಇನ್ನು ಉಳಿದಂಥ ಮೂರು ಯಾವುದು ಅಂತ ಕೇಳಿದರೆ ನೋಡಿ ಐ ಎಫ್ ಸಿ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಇನ್ನು ಬಹುಪಕ್ಷೀಯ ಹೂಡಿಕೆ ಗ್ಯಾರಂಟಿ ಏಜೆನ್ಸಿ ಮಿಗಾ ಇನ್ನು ಐ ಸಿ ಸಿ ಎಸ್ ಐ ಡಿ ಅಂತ ಹೇಳ್ತೀವಿ ಇಂಟರ್ನ್ಯಾಷನಲ್ ಸೆಟಲ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ ಎಂಬತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಕರ್ನಾಟಕದ ಪ್ರಖ್ಯಾತ ಬಲಿಪ ನಾರಾಯಣ ಭಗವತ್ ಇತ್ತೀಚೆಗೆ ನಿಧನರಾದರು ಹಾಗಾದರೆ ಇವರು ಕೆಳಗಿನ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಯಕ್ಷಗಾನ ಗಾಯಕ ಸ್ನೇಹಿತರವರು ಯಕ್ಷಗಾನದಲ್ಲಿ ತೆಂಕುತಿಟ್ಟು ಬಡಗುತಿಟ್ಟು ಎಂಬತಕ್ಕಂಥ ಎರಡು ಪ್ರತ್ಯೇಕ ಒಂದು ಭಾಗಗಳು ಕಂಡು ಬರ್ತವೆ ಇದರಲ್ಲಿ ಆ ತೆಂಕುತಿಟ್ಟು ಎಂಬತಕ್ಕಂತ ಗಾಯನಕ್ಕೆ ಪ್ರಖ್ಯಾತಿಯನ್ನು ಪಡೆದಂಥವ್ರು ಬಲಿಪ ನಾರಾಯಣ ಭಗವತ್ ಅಂತ ಹೇಳ್ತೀವಿ ಇವರು ಐ ಸಿ ರೀಸೆಂಟಾಗಿ ನಿಧನವನ್ನು ಹೊಂದಿದ್ದಾರೆ ಸೊ ಈ ಕಾರಣಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ ಇವರು ಯಾವ ಕರ್ನಾಟಕದ ಯಾವ ಜಿಲ್ಲೆಯವರು ಅಂತ ಕೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದಾರೆ ದಕ್ಷಿಣ ಕನ್ನಡದ ಜಿಲ್ಲೆಯವರು ಯಕ್ಷಗಾನ ಗಾಯಕ ಇದು ನಿಮಗೆ ನೆನಪಿರಬೇಕು ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಪ್ರಸಿದ್ಧ ಯಕ್ಷಗಾನ ಗಾಯಕ ಮತ್ತು ಚಿತ್ರಕಥೆಗಾರ ಇವರು ಯಕ್ಷಗಾನ ಗಾಯಕ ಅದರ ಜೊತೆಗೆ ಚಿತ್ರಕಥೆಗಾರ ಬಲಿಪ ನಾರಾಯಣ ಭಗವತ್ ಫೆಬ್ರವರಿ ಹದಿನಾರರಂದು ಕರ್ನಾಟಕದಲ್ಲಿ ನಿಧನರಾದರು ಸೊ ಇವರು ವಿಶಿಷ್ಟವಾಗಿರತಕ್ಕಂಥ ಬಲಿಪ ಶೈಲಿಯನ್ನು ಆ ಒಂದು ಗಾಯನದಲ್ಲಿ ಅಳವಡಿಸಿಕೊಳ್ತಾರೆ ಯಕ್ಷಗಾನ ಗಾಯನದಲ್ಲಿ ವಿಶಿಷ್ಟವಾಗಿರತಕ್ಕಂಥ ಬಲಿಪ ಶೈಲಿ ಸೊ ಆ ಕಾರಣಕ್ಕಾಗಿ ಇವರ ಅಭಿಮಾನಿಗಳ ಈತರಿಗೆ ಆ ಒಂದು ಶೈಲಿಯನ್ನು ಬಲಿಪ ಶೈಲಿ ಎಂದು ಗುರುತಿಸಿ ಆ ಒಂದು ಹೆಸರಿನಿಂದಲೇ ಕರೆಯಲಾಗುತ್ತದೆ ಸ್ನೇಹಿತರೆ ಇನ್ನು ಅಖಿಲ ಭಾರತ ಕನ್ನಡ ಸಾಹಿತ್ಯಕ್ಕಾಗಿ ಇವರು ಎರಡು ಸಾವಿರದ ಎರಡರಲ್ಲಿ ಕರ್ನಾಟಕ ಶ್ರೀ ಪ್ರಶಸ್ತಿಯನ್ನು ಸೇರಿದಂತೆ ಹಲವು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಯಕ್ಷಗಾನ ರಂಗದಲ್ಲಿ ತೆಂಕುತಿಟ್ಟು ಇದರಲ್ಲಿ ಇವರು ಪ್ರಖ್ಯಾತಿಯನ್ನು ಪಡೆದಿದ್ದರು ಇವರು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರೆಂಬುದು ನಿಮಗೆ ನೆನಪಿರಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಸುದ್ದಿಯಲ್ಲಿರುವ ಸೌರ ಶಕ್ತಿ ಚಾಲಿತ ಡ್ರೋನ್ ಯಾವುದು ಸೂರಜ್ ಕೆಳಗಿನ ಯಾವ ಸಂಸ್ಥೆ ವಿನ್ಯಾಸಗೊಳಿಸಿದೆ ಸೋಲಾರ್ ಪವರ್ಡ್ ಡ್ರೋನ್ ಸೂರಜ್ ಇನ್ ದಿಸ್ ನ್ಯೂಸ್ ವಾಸ್ ಡಿಸೈನ್ಡ್ ಬೈ ದ ಫಾಲೋಯಿಂಗ್ ಕಂಪನಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಗರುಡ ಏರೋಸ್ಪೇಸ್ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಏರೋ ಇಂಡಿಯಾ ಎಲ್ಲಿ ನಡೀತಾ ಇದೆ ಬೆಂಗಳೂರಿನಲ್ಲಿ ನಡೀತಾ ಇದೆ ಅಲ್ಲಿ ಗರುಡ ಹೇರೋಸ್ಪೇಸ್ ತನ್ನ ಅತ್ಯಾಧುನಿಕ ಸೌರ ಶಕ್ತಿ ಚಾಲಿತ ಅಂದರೆ ನೋಡಿ ಸೂರ್ಯನಿಂದ ಪಡೆದಂತಹ ಸೌರ ಶಕ್ತಿಯನ್ನ ಬಳಸಿಕೊಂಡು ಆ ಚಾಲನೆ ಮಾಡುವ ಡ್ರೋನನ್ನು ಅಭಿವೃದ್ಧಿಪಡಿಸಿದೆ ಇದು ಶೂನ್ಯ ಒಂದು ಹೋಗುಳುವಿಕೆಯನ್ನು ಹೊರಗು ಹೊರಹೊಮ್ಮುತ್ತದೆ ಸ್ನೇಹಿತರೆ ಆ ಕಾರಣಕ್ಕಾಗಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸೌರ ಶಕ್ತಿ ಚಾಲಿತ ಡ್ರೋನ್ ಅದರ ಹೆಸರೇನು ಸೂರಜ್ ಅಂತ ಹೇಳ್ತೀವಿ ಇದನ್ನು ಅಲ್ಲಿ ಪ್ರದರ್ಶನ ಮಾಡಿದೆ ಆ ಕಾರಣಕ್ಕಾಗಿ ಸೋಲಾರ್ ಫವರ್ಡ್ ಡ್ರೋನ್ ಸೂರಜ್ ಈಗ ಯಾವ ಸಂಸ್ಥೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಅದು ಗರುಡ ಏರೋಸ್ಪೇಸ್ ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಕೊಟ್ಟಿದ್ರು ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ ಮೂರು ಬೆಂಗಳೂರಿನಲ್ಲಿ ನಡೀತಾ ಇದೆ ಇಲ್ಲಿ ಸೋಲಾರ್ ಫವರ್ಡ್ ಡ್ರೋನ್ ಸೂರಜ್ ಡಿಸೈನ್ಡ್ ಫಾರ್ ನೋಡಿ ಸರ್ವೆಲಿಯನ್ಸ್ ಆಪರೇಷನ್ಸ್ ಇನ್ ವೈಲ್ಡ್ ಇಲ್ಲಿ ಮಾಡಲಾಗಿದೆ ಸೊ ಏನಿದೆ ಮಾಹಿತಿ ಪ್ರಕಾರ ಇದು ಡ್ರೋನ್ ಸ್ಟಾರ್ಟಪ್ ಗರುಡ ಏರೋಸ್ಪೇಸ್ ಏನಿದೆ ತನ್ನ ಸೌರಶಕ್ತಿ ಚಾಲಿತ ಡ್ರೋನು ಸೂರಜನ್ನು ವಿಶೇಷವಾಗಿ ಕಣ್ಗಾವಲು ಕಾರ್ಯಾಚರಣೆಗಾಗಿ ನೋಡಿ ಯಾವುದಕ್ಕಾಗಿ ಅಭಿವೃದ್ಧಿ ಪಡಿಸಿದೆ ಅಂತ ಕೇಳ್ತಾರೆ ಕಣ್ಗಾವಲು ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಿದ್ದು ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನಾವರಣಗೊಳಿಸಿದೆ ಸೂರಜ್ ಒಂದು ಐ ಆರ್ ಎಸ್ ಅಂದರೆ ಗುಪ್ತಚರ ಕಣ್ಗಾವಲು ವಿಚಕ್ಷಣ ಎತ್ತರದ ಅಂದರೆ ಎತ್ತರದ ಅಂತಂದರೆ ತುಂಬ ಆಕಾಶಕ್ಕೆ ಆರಿ ಅಲ್ಲಿ ಡ್ರೋನ್ ಆಗಿ ಕಾರ್ಯನಿರ್ವಹಿಸ್ತಾ ಕಾರ್ಯನಿರ್ವಹಿಸುತ್ತದೆ ವಿಶೇಷವಾಗಿ ಕಣ್ಗಾವಲು ಕಾರ್ಯಾಚರಣೆ ಗಡಿಗಳಲ್ಲಿ ನೋಡಿ ಕಣ್ಗಾವಲು ಕಾರ್ಯಾಚರಣೆಗಾಗಿ ಇದನ್ನು ಬಳಸಲಾಗುತ್ತದೆ ಸೊ ಇದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ರಕ್ಷಣಾ ಸಚಿವ ಮತ್ತು ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಮತ್ತು ಮಾಜಿ ಡಿ ಆರ್ ಒ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ರೆಡ್ಡಿ ಇದನ್ನು ಅನಾವರಣಗೊಳಿಸಿದರು ಸೊ ಓಕೆ ಇದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯಾಗಿದೆ ಫ್ರೆಂಡ್ಸ್ ಇನ್ನು ನೋಡಿ ಪಿ ಡಿ ಎಫ್ ಅವೈಲೇಬಲ್ ಇದೆ ಸೊ ಬೇಕಾದಂಥವರು ಸಂಪರ್ಕ ಮಾಡ್ಬೋದು ನಿಮಗೆ ಪರ್ ಮಂತ್ ಪಿ ಡಿ ಎಫ್ ಅಂದರೆ ಒಂದು ತಿಂಗಳಿಗೆ ಬಂದುಬಿಟ್ಟು ಕೇವಲ ಮೂವತ್ತು ರೂಪಾಯಿ ಆಗಿರುತ್ತದೆ ಪ್ರತಿದಿನ ನಾನು ಎರಡು ವಿಡಿಯೋ ಮಾಡ್ತೀನಿ ಈ ಬೆಳಗ್ಗೆ ಇಂಗ್ಲೀಷ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆ ಆಗಿದರೆ ಮಧ್ಯಾಹ್ನ ಕನ್ನಡದ ಪ್ರಜವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತೇನೆ ಸೊ ನಿಮಗೆ ಪಿ ಡಿ ಎಫ್ ಬೇಕು ಅಂತ ಅಂದರೆ ವಾಟ್ಸಪ್ ಮೂಲಕವೇ ಮಾತ್ರ ನನ್ನನ್ನು ಸಂಪರ್ಕ ಮಾಡಿ ಸೊ ನಂಬರ್ ಬಂದ್ಬಿಟ್ಟು ಸೆವೆನ್ ಫೋರ್ ಡಬಲ್ ಒನ್ ನೈನ್ ಸೆವೆನ್ ನೈನ್ ಡಬಲ್ ಜೀರೋ ಫೈವ್ ಈ ನಂಬರಿಗೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ನೀವು ಪಿ ಡಿ ಎಫನ್ನು ಪರ್ಚೇಸ್ ಮಾಡ್ಬೋದು ಟೋಟಲಾಗಿ ನನ್ನ ಹತ್ರ ತರ್ಟೀನ್ ಮಂತ್ಸ್ ಪಿ ಡಿ ಎಫ್ ಇದೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟೂ ಜನವರಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ಜನವರಿವರೆಗೂ ಪರ್ ಮಂತ್ ಪಿ ಡಿ ಎಫ್ ನಿಮಗೆ ತರ್ಟಿ ರುಪೀಸ್ ಆದರೆ ಟೋಟಲಾಗಿ ಇಲ್ಲಿ ತ್ರೀ ಏಯ್ಟಿ ರುಪೀಸ್ ಆಗಿರುತ್ತದೆ ಸೊ ಟೋಟಲ್ ಆಗಿ ಆ ತ್ರೀ ಏಯ್ಟಿ ರುಪೀಸ್ಗೆ ಕೇವಲ ತ್ರೀ ಏಯ್ಟಿ ರುಪೀಸ್ಗೆ ನಿಮಗೆ ಹದಿಮೂರು ತಿಂಗಳ ಪಿ ಡಿ ಎಫ್ ಲಭ್ಯವಾಗುತ್ತದೆ ಸೊ ಬೇಕಾದಂಥವರು ಪರ್ಚೇಸ್ ಮಾಡ್ಬೋದು ಓಕೆ ಸೊ ಇದು ಇವತ್ತಿನ ಪ್ರಚಲಿತ ಘಟನೆಯಾಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್